ಸಂಜೀವಿನಿ ಇದು ಜನ್ಮ ಜನ್ಮಾಂತರ. ನಮಸ್ಕಾರ, ಆತ್ಮ ಸಂಜೀವಿನಿ ಇದು ಜನ್ಮ ಜನ್ಮಾಂತರ. ವೀಕ್ಷಕರೇ, ಕೆಲವು ಸಮಸ್ಯೆಗಳೇ ಹಾಗೆ ಹೊರಗಿನ ಜಗತ್ತಿಗೆ ಕಾಣೋದಿಲ್ಲ, ಹೇಳಿದ್ರು ಬೇರೆಯವ್ರಿಗೆ ಅರ್ಥ ಆಗೋದಿಲ್ಲ, ಕೆಲವರು ನಂಬೋದೂ ಇಲ್ಲ. ಇಂತಹ ಸಮಸ್ಯೆಗಳಿರೋರ ಪಾಡು ನಿಜಕ್ಕೂ ಶೋಚನೀಯ. ಇಂಥವ್ರಿಗಾಗೆ ಇರೋ ವೇದಿಕೆ ಆತ್ಮ ಚಿಕಿತ್ಸೆ, ಆತ್ಮ ಸಂಜೀವಿನಿ ಇದು ಜನ್ಮ ಜನ್ಮಾಂತರ. ವೀಕ್ಷಕರೇ, ಆತ್ಮ ಚಿಕಿತ್ಸೆಯ ಬಗ್ಗೆ ಇರುವ ಕುತೂಹಲವನ್ನ ಪ್ರತಿ ಸಂಚಿಕೆಯಲ್ಲೂ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು ಬಗೆಹರಿಸ್ತಾನೆ ಇದ್ದಾರೆ. ಇಲ್ಲಿ ಇನ್ನೊಂದು ಕುತೂಹಲ ಇದೆ. ಸಮಸ್ಯೆ ಇರುವವರ ಆತ್ಮವನ್ನ ಮತ್ತೊಬ್ಬರಿಗೆ ವರ್ಗಾವಣೆ ಮಾಡಿದಾಗ ಇವರ ದೇಹದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ. ಈ ಪ್ರಶ್ನೆಗೆ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು ಯಾವ ರೀತಿ ಉತ್ತರವನ್ನ ಹೇಳ್ತಾರೆ ಅಂತ ಈಗ ಕೇಳೋಣ. ಈ ಡೌಟು ಮೋಸ್ಟ್ ಪ್ರಾಬಬಲಿ ಈ ಪ್ರಶ್ನೆ ಬಹಳಷ್ಟು ಜನರನ್ನ ಕಾಡುತ್ತೆ ಅನ್ಕೋತೀನಿ. ಪ್ರತಿಯೊಬ್ಬರಲ್ಲೂ ಅಂದರೂ ತಪ್ಪಾಗಲಾರ್ದು ಅನಿಸುತ್ತೆ. ಏನಾಗುತ್ತೆ, ಈ ಸಮಸ್ಯೆಯಲ್ಲಿ ಬಳಲ್ತಾ ಇರತಕ್ಕಂಥ ವ್ಯಕ್ತಿ ಡೈರೆಕ್ಟಾಗಿ ಮುಂದೆನೇ ಕೂತಿದ್ರು ಸರಿಯೇ, ಅಥವಾ ಅವ್ರ ಮನೆಯವರಿಗೆ ಆ ವ್ಯಕ್ತಿಯ ಸಮಸ್ಯೆಯಲ್ಲಿ ಬಳಲ್ತಾ ಇರತಕ್ಕಂಥ ವ್ಯಕ್ತಿಗೆ ಈ ಒಂದು ಟ್ರೀಟ್ಮೆಂಟನ್ನು ಕೊಡಿಸ್ಬೇಕನ್ನೋ ಆಸೆ ಬಹಳ ಇರುತ್ತೆ. ಆದರೆ ಆ ಸಮಸ್ಯೆಯಲ್ಲಿ ಬಳಲ್ತಾ ಇರತಕ್ಕಂಥ ವ್ಯಕ್ತಿ ಬರೋದಕ್ಕೆ ಒಪ್ಕೊಳ್ಳಿಕ್ಕೆ ರೆಡಿನೇ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಇದೊಂದು ವಿಶೇಷವಾದ ಫೆಸಿಲಿಟಿ ಇರೋದ್ರಿಂದ ವ್ಯಕ್ತಿ ಬಾರದೇ ಇದ್ದರೂ ಕೂಡ ಅವರ ಭಾವಚಿತ್ರವನ್ನು ತೊಗೊಂಡು ಬಂದರೆ ಸಾಕು, ನಾವು ಅವರ ಆತ್ಮವನ್ನು ಬೇರೆ ಒಬ್ಬ ವ್ಯಕ್ತಿಯ ಮೇಲೆ ವರ್ಗಾವಣೆ ಮಾಡಿ ಅವನ ಸಮಸ್ಯೆ ಏನಿದೆ ಅಂತ ನಾವೇ ಹೇಳಿ ಅದನ್ನು ಪರಿಹಾರ ಕೂಡ ನಾವು ಮಾಡುವಂಥ ಒಂದು ವಿಶೇಷ ಅವಕಾಶ ನಮ್ಮಲ್ಲಿರೋದ್ರಿಂದ ಈ ಫೋಟೋನ ತೊಗೊಂಡು ಬಂದರೂ ಸಾಕು. ಇಂಥ ಸಂದರ್ಭದಲ್ಲೂ ಕೂಡ ಜನ ನಮ್ಮನ್ನು ಕೇಳ್ತಾರೆ, ಅವನ ನಮ್ಮ ಮಗ ಈಗ ಎಲ್ಲೋ ಒಂದು ಕಡೆ ಇದ್ದಾನಲ್ಲ, ಈಗ ಆತನ ಆತ್ಮವನ್ನು ನೀವು ಇಲ್ಲಿ ವರ್ಗಾಯಿಸ್ಕೊಂಡಿರೋದ್ರಿಂದ ಅವನಿಗೇನಾಗಿರುತ್ತೆ ಅಂತ ಮುಂದೆ ಕೂತವರು ಕೇಳ್ತಾರೆ. ನೀವು ನಮ್ಮ ಆತ್ಮ ತೊಗೊಂಡ್ಮೇಲೆ ನಾವು ಅನ್ಕಾನ್ಷಿಯಸ್ ಆಗಬೇಕಲ್ವಾ, ಅಂದರೆ ನಮಗೆ ಪ್ರಜ್ಞೆ ತಪ್ಪಬೇಕಲ್ವಾ, ನಮ್ಮ ಆತ್ಮ ಅಲ್ಲಿಗೆ ಹೋದ್ಮೇಲೆ ದೇಹ ವರ್ಕ್ ಆಗಬಾರ್ದಲ್ವಾ, ನಮ್ಮಲ್ಲಿ ಆ್ಯಕ್ಟಿವಿಟಿ ಇರಬಾರ್ದಲ್ವಾ ಅಂತ ಪ್ರಶ್ನೆಗಳನ್ನು ಕೇಳ್ತಾರೆ. ಇದು ಒಳ್ಳೆಯ ಪ್ರಶ್ನೆನೇ. ಇಲ್ಲೇನಾಗುತ್ತೆ, ಈ ಪಂಚಭೂತಗಳ ಶರೀರ ಅಂದರೆ ನಾವು ಬದುಕಿರೋದ್ರಿಂದ ನಮ್ಮ ದೇಹದಲ್ಲಿ ಇರತಕ್ಕಂಥ ಆತ್ಮಕ್ಕೆ ಬರೀ ಒಂದೇ ಒಂದು ಲೇಯರ್ ಅಲ್ಲ ಅದು. ಈ ಪಂಚಭೂತಗಳ ಶರೀರ ಬದುಕಿರೋವರೆಗೂ ನಮ್ಮ ಆತ್ಮಕ್ಕೆ 32 ಲೇಯರ್ ಇರುತ್ತೆ. ನಾನು ಈ 32 ಲೇಯರಲ್ಲಿ ನಿಮ್ಮ ಇನ್ಫಾರ್ಮೇಷನ್ ಯಾವ ಆತ್ಮದ ಲೇಯರ್ನಲ್ಲಿ ಇರುತ್ತೋ ಆ ಪರ್ಟಿಕ್ಯುಲರ್ ಒಂದೇ ಒಂದು ಲೇಯರ್ನ ಈ ಬೇರೆ ಅಪರಿಚಿತ ವ್ಯಕ್ತಿಯ ದೇಹಕ್ಕೆ ವರ್ಗಾವಣೆ ಮಾಡೋದ್ರಿಂದ ನಿಮಗೇನು ವ್ಯತ್ಯಾಸಗಳು ಕಂಡು ಬರೋದೇ ಇಲ್ಲ. ಆ ಕ್ಷಣದಲ್ಲಿ ಖಂಡಿತ ಕಂಡು ಬರಲ್ಲ. ಎಲ್ಲೋ ನನ್ನ ಅನುಭವದಲ್ಲಿ ನಾನು ಹೇಳಬೇಕು ಅಂದರೆ ಒಂದು 200-300 ಜನದಲ್ಲಿ ಒಬ್ಬರಿಗೆ ಹೆಚ್ಚಂದರೆ ಈ ರೀತಿಯ ಈ ಆತ್ಮವನ್ನು ತೆಗೆದಿರೋದು ಒಳಗಡೆ ಕಳಿಸೋದು ಒಂದು ಸಣ್ಣ ಅನುಭವ ಕಂಡು ಬಂದಿದೆ ನನಗೆ. ಒಬ್ಬರಲ್ಲೋ ಇಬ್ಬರಲ್ಲೋ ಕಂಡು ಬಂದಿದೆ ಇಷ್ಟು ವರ್ಷಗಳ ಸರ್ವಿಸಲ್ಲಿ. ನಾನು ಲಕ್ಷಾಂತರ ಜನಗಳನ್ನು ನೋಡಿರೋದ್ರಲ್ಲಿ ಒಂದು 2-3 ಜನಕ್ಕೆ ನನ್ನ ಅನುಭವಕ್ಕೆ ಬಂದಿದೆ. ಬಟ್ ಇನ್ನು ಉಳಿದಿರೋರು ಯಾರಿಗೂ ಯಾವುದೇ ರೀತಿಯಾದ ಅನುಭವ ಕಂಡು ಬರಲ್ಲ. ಅದೇನು ಆಗಿದೆಯೋ ಈ ಒಂದೇ ಒಂದು ಲೇಯರ್ನ ತೊಗೊಂಡು ನಿಮ್ಮ ಇನ್ಫಾರ್ಮೇಷನ್ನು ಅಂದರೆ ನಿಮ್ಗೆ ಯಾವ್ಯಾವ ರೀತಿಯಾದ ಸಮಸ್ಯೆ ಬಳಲ್ತಿದ್ದೀರಾ, ಯಾಕೆ ಏನು ಎತ್ತ ಯಾವಾಗಿಂದ ಇದ್ರ ಮೂಲ ಏನು ಅಂತ ಎಲ್ಲ ನಿಮಗೆ ತಿಳಿಸಿ ನೀವು ಅದು ಒಪ್ಕೊಂಡ ಮೇಲೆ ನಿಮ್ಮ ಆತ್ಮಕ್ಕೆ ತಗಲಿರ್ತಕ್ಕಂಥ ಅದೇನು ಸಮಸ್ಯೆ ಮೂಲ ಇರುತ್ತೆ ಅದನ್ನು ನಾನು ಕ್ಲಿಯರ್ ಮಾಡಿದ ದಿವಸದಿಂದ ನೆಕ್ಸ್ಟ್ 15 ದಿವಸದಲ್ಲಿ ನಿಮಗೆ ಒಂದು 10-20% ರಿಸಲ್ಟ್ ಕಂಡು ಬರುತ್ತೆ. ಆವಾಗ ನಿಮಗೆ ಅದರ ಅನುಭವ ಆಗುತ್ತೆ ಹೊರತು ಆ ತತ್ಕ್ಷಣದಲ್ಲಿ ಆ ಸಮಯದಲ್ಲೇ ನಿಮ್ಮ ಆತ್ಮವನ್ನು ವರ್ಗಾವಣೆ ಮಾಡೋದರಿಂದ ನಿಮ್ಮಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸಗಳು ನಿಮಗೆ ಕಂಡು ಬರಲ್ಲ. ನಿಮಗಲ್ಲಿ ಕ್ಲಾರಿಟಿ ಸಿಗೋದು ನಿಮ್ಮನ್ನು ನಾವೇನನ್ನು ಕೇಳದೇ ನಿಮ್ಮ ವಿಚಾರವನ್ನು ನಾವೇನು ನಿಮಗೆ ತಿಳಿಸ್ತೀವಲ್ಲ, ನೀವು ಯಾವ ರೀತಿ ಸಫರ್ ಆಗ್ತಿದ್ದೀರಾ, ಏನೇನು ನಿಮ್ಮ ಸಮಸ್ಯೆ ಅಂತ ಅಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಇದು ನನ್ನ ಸಮಸ್ಯೆ ಹೌದೋ ಅಲ್ಲೋ ಅಂತ ನೀವಾಗಲೇ ನಿಮ್ಮ ಮನೆಯವರಾಗಲಿ ಕನ್ಫರ್ಮೇಷನ್ ಕೊಡ್ತೀರ. ಸೊ ಹೀಗಾಗಿ ಆತ್ಮ ಚಿಕಿತ್ಸೆಯಲ್ಲಿ ಆತ್ಮವನ್ನು ವರ್ಗಾವಣೆ ಮಾಡೋದ್ರಿಂದ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸು ಇಲ್ಲ, ನಿಮಗೂ ಯಾವುದೇ ರೀತಿಯಾದ ಅನುಭವನೂ ಆ ಕ್ಷಣದಲ್ಲಿ ಆಗೋದಿಲ್ಲ. ಸೊ ಹೀಗಾಗಿ ಭಯ ಪಡದೇನೆ ಇದರ ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳೋದ್ರಲ್ಲಿ ಹಿಂಜರಿ ಅವಶ್ಯಕತೆ ಇಲ್ಲ. ಇನ್ನೂ ಕೆಲವರಿಗೆ ಒಂದು ಅನುಮಾನ, ನಮ್ದಲ್ಲದ ಆತ್ಮಗಳು ದೇಹ ಸೇರ್ಕೊಂಡಾಗ ಸಾಕಷ್ಟು ತೊಂದರೆಗಳು ಕೊಟ್ಟಿರುವಂತಹ ಉದಾಹರಣೆಗಳು ಇವೆ. ಹಾಗೆ ಆತ್ಮಗಳು ದೇಹವನ್ನ ಸೇರ್ಕೊಂಡಾಗ ಆತ್ಮಗಳು ಒಳ್ಳೇದನ್ನ ಮಾಡುವಂತಹ ಸಾಧ್ಯತೆಗಳು ಇದೆಯಾ ಅಂತ. ಈ ಪ್ರಶ್ನೆಗೆ ಉತ್ತರವನ್ನ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು ಹೇಳ್ತಾರೆ, ಕೇಳಿ. ಖಂಡಿತವಾಗೂ ಇದೆ. ಈಗ ನಮ್ಮಲ್ಲಿ ಬರೋರೆಲ್ಲರೂ ಸಮಸ್ಯೆಯಲ್ಲಿ ಬರೋರೇ ಹೊರತು ಚೆನ್ನಾಗಾಗಿರೋರು ಯಾರೂ ಬರಲ್ಲ, ಚೆನ್ನಾಗಿ ಸಮಸ್ಯೆ ಇಲ್ಲದೆ ಇರೋರು ಯಾರೂ ಬರೋದಿಲ್ಲ. ಆದರೆ ನನ್ನ ಅನುಭವದಲ್ಲಿ ನಾನು ಮಾಡಿರ್ತಕ್ಕಂಥ ಈ ರಿಸರ್ಚ್ ಓರಿಯೆಂಟೆಡ್ ಕೆಲಸ ಏನಿದೆಯಲ್ಲ ಇದರಲ್ಲಿ ಖಂಡಿತವಾಗೂ ನನಗೆ ಅನುಭವಕ್ಕೆ ಬಂದಿದೆ. ಎಷ್ಟೋ ಆತ್ಮಗಳು ಒಳ್ಳೆಯದನ್ನು ಮಾಡ್ತವೆ,
ಯಾರಿಗೋ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಯಾರಿಗೋ ಒಂದು ಟ್ಯಾಲೆಂಟ್ ಇರೋದಿಲ್ಲ ಬೈ ಬರ್ತ್ ಅವ್ರಿಗೇನಿರಲ್ಲ, ಮಧ್ಯದಲ್ಲಿ ಇದ್ದಿದ್ದ ಹಾಗೆ ಕೆಲವೊಂದು ವಿಚಾರಗಳ ಮೇಲೆ ಆಸಕ್ತಿ ಬಂದು ಅದ್ರ ಮೇಲೆ ಅವ್ರು ತುಂಬ ವರ್ಕ್ ಮಾಡಿ ಬಹಳಷ್ಟು ಸಾಧನೆಯನ್ನು ಕೂಡ ಮಾಡಿದವರು ಬಹಳಷ್ಟು ಜನ ಇದ್ದಾರೆ. ಇದನ್ನು ನಮ್ಮ ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೂಡ ಈ ಮಲೆ ಮಾರುತ ಒಂದು ಚಲನಚಿತ್ರವನ್ನು ನೀವು ನೆನಪು ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಅಲ್ಲಿ ಸಂಗೀತ ಅನ್ನೋದ್ರ ಒಂದು ವಿಚಾರದಾಗೆ ಆ ಚಲನಚಿತ್ರದಲ್ಲಿ ಏನು ತೋರಿಸಿದ್ದಾರೆ, ಆ ಶಿಷ್ಯನಿಗೆ ಆ ಸಂಗೀತದ ಜ್ಞಾನ ಎಷ್ಟೇ ಪ್ರಯತ್ನ ಪಟ್ಟರು ಬರದೇ ಇದ್ದಾಗ ಆ ಗುರು ದೇಹ ತ್ಯಾಗ ಮಾಡಿ ಸತ್ತ ನಂತರ ಆತ್ಮರೂಪದಲ್ಲಿ ಆ ಶಿಷ್ಯನ ದೇಹವನ್ನು ಸೇರಿ ಆ ಸಂಗೀತ ಜ್ಞಾನ ಆತನಿಗೆ ಯಾವ ರೀತಿ ಬಂತು ಅನ್ನೋದನ್ನು ಅದರಲ್ಲಿ ಎಷ್ಟು ಸುಂದರವಾಗಿ ತೋರಿಸಿದ್ದಾರೆ. ಸೊ ಅದೇ ರೂಪವಾಗಿ ಎಷ್ಟೋ ಆತ್ಮಗಳು ತಮ್ಮಲ್ಲಿರ್ತಕ್ಕಂಥ ಟ್ಯಾಲೆಂಟು ಅಥವಾ ತಮ್ಮಲ್ಲಿರ್ತಕ್ಕಂಥ ಏನು ಅಚೀವ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಅದನ್ನು ಅಚೀವ್ ಮಾಡ್ಕೊಳ್ಳಿಕ್ಕೆ ಆಗದೇ ತೀರ್ಕೊಂಡವರು ಯಾವುದೋ ಆದರೂ ಒಬ್ಬ ವ್ಯಕ್ತಿ ದೇಹವನ್ನು ಸೇರಿ ಅವನ ತ್ರೂ ಅದನ್ನು ಅಚೀವ್ ಮಾಡಿ ಸಂತೋಷಪಟ್ಟಿರ್ತಕ್ಕಂಥ ಘಟನೆಗಳು ಬಹಳಷ್ಟಿವೆ, ಅವು ಬಹಳಷ್ಟು ರೆಕಾರ್ಡು ಕೂಡ ಆಗಿವೆ. ಸೊ ಹೀಗಾಗಿ ಬಟ್ ನಮ್ಮಲ್ಲಿ ಸಮಸ್ಯೆಯಲ್ಲಿರೋರು ಬರೋದರಿಂದ ನಮಗೆ ಸಮಸ್ಯೆ ಬಗ್ಗೆ ನಾವು ಹೆಚ್ಚಾಗಿ ಮಾತಾಡ್ತೀವಿ, ಬಟ್ ಒಳ್ಳೆಯದು ಕೂಡ ಮಾಡೋದು ಅಷ್ಟೇ ಸತ್ಯ ಕೂಡ. ವೀಕ್ಷಕರೇ, ಈಗ ಒಂದು ವಿರಾಮ. ವಿರಾಮದ ನಂತರ ಆತ್ಮ ಚಿಕಿತ್ಸೆ ವಿಧಾನ ಹೇಗಿರುತ್ತೆ ಅಂತ ನೋಡೋಣ. ಆತ್ಮ ಸಂಜೀವಿನಿ, ಇದು ಜನ್ಮ ಜನ್ಮಾಂತರ. ಆತ್ಮ ಸಂಜೀವಿನಿ, ಇದು ಜನ್ಮ ಜನ್ಮಾಂತರ. ವೀಕ್ಷಕರೇ, ಸಮಸ್ಯೆ ಯಾವತ್ತೂ ಅದನ್ನು ಅನುಭವಿಸೋರಿಗಷ್ಟೇ ಗೊತ್ತು, ಅದರ ತೀವ್ರತೆ ಮತ್ತೊಬ್ಬರಿಗೆ ಅರ್ಥ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಅಂತ ಒಂದು ಸಮಸ್ಯೆಯನ್ನು ಹೊತ್ತವರ ಒಂದು ಉದಾಹರಣೆ ಇಲ್ಲಿದೆ ನೋಡೋಣ. ಅನಿತಾ, ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಮಸ್ಯೆ ಬಗ್ಗೆ ಆಗಲಿ ವ್ಯಕ್ತಿಗೆ ಏನಾದರೂ ಗೊತ್ತಮ್ಮ? ಗುರುಗಳ ತುಂಬ ಬ್ಲ್ಯಾಂಕ್ಔಟ್ ಆಗಿಬಿಡ್ತಾ ಇದ್ದಾರೆ ಗುರುಗಳ. ಏನೇ ಏನೇ ಕೆಲಸ ಕಾರ್ಯ ಮಾಡ್ತಿದ್ರೆ ಮಧ್ಯದಲ್ಲೇ ಕಂಪ್ಲೀಟ್ ಬ್ಲ್ಯಾಂಕ್ ಆಗಿಬಿಡ್ತಾರೆ. ಹೌದಾ? ಏನಾಗತ್ತೆ ಏನು ಬಿಡುತ್ತೆ ಗೊತ್ತಾಗೋದಿಲ್ಲ. ಆಮೇಲೆ ತಿರ್ಗಾ ಮೊದಲಿಂದ ಶುರು ಮಾಡಬೇಕು ಅಂತ ಅನಿಸುತ್ತೆ. ಜೊತೆಗೆ ಇದರಿಂದ ಏನಾಗ್ತಿದೆ, ಮೊದಲು ಇವರು ತುಂಬ ಪಾಸಿಟಿವ್ ನೇಚರ್ಡ್ ಪರ್ಸನ್ನು, ಎಲ್ಲರ ಹತ್ರನೂ ತುಂಬ ಲವಲೌಕಿಕತನದಿಂದ ಮಾತುಕತೆ ಮಾಡ್ಕೊಂಡಿರೋರು, ಸ್ವಲ್ಪ ಮಾತು ಜೋರು ಕೂಡ, ಮಾತು ಮುಂದೂ ಕೂಡ, ಅಂದರೆ ಇರೋ ವಿಚಾರನ ಎದುರುಗಡೆ ಹೇಳೋ ಅಂಥ ಮನಸ್ಥಿತಿ ಇರೋವಂಥ ವ್ಯಕ್ತಿತ್ವ. ಬಟ್ ಅದೇ ಒಂದು ಸ್ವಲ್ಪ ಸಮಸ್ಯೆಗೆ ಈಡಾಗ್ತಾ ಇದೆ. ಬಟ್ ಯಾವುದನ್ನು ಹೆದರ್ಕೊಳ್ಳೋವಂಥ ಮನಸ್ಥಿತಿ ಇಲ್ಲ ಅವ್ರಿಗಿವಾಗ, ಈಗಲೂ ಇಲ್ಲ, ಅಂದರೆ ಸದೃಢವಾಗಿದೆ. ಬಟ್ ಏನಂದರೆ ಏನೇ ಕೆಲಸ ಕಾರ್ಯಗಳು ಮಾಡಿದ್ರೂ ಕೈಗತ್ತುತ್ತಾ ಇಲ್ಲ ಅವ್ರಿಗೆ. ಅದು ಮುಖ್ಯವಾದಂಥ ಸಮಸ್ಯೆ ಆಗ್ತಾ ಇದೆ ಅವ್ರಿಗೆ. ಹೌದಾ? ಓಕೆ. ಅಂದರೆ ಸಣ್ಣ ಪುಟ್ಟ ಕೆಲಸಗಳಿರ್ಬೋದು, ಮನೆ ವಿಚಾರ ಇರ್ಬೋದು, ಅವ್ರ ಓದಿನ ವಿಚಾರ ಇರ್ಬೋದು, ಕೆಲಸದ ವಿಚಾರ ಇರ್ಬೋದು, ಯಾವುದೇ ವಿಚಾರ ತೊಗೊಂಡ್ರು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ, ತುಂಬ ಡಿಸ್ಟ್ರಾಕ್ಷನ್ ಆಗ್ತಾ ಇದೆ. ಒಂದು ನಿಮಿಷ ಇದ್ದಂಥ ಮನಸ್ಥಿತಿ ಇನ್ನೊಂದು ನಿಮಿಷ ಇರೋಕ್ಕಾಗ್ತಾ ಇಲ್ಲ. ತುಂಬ ಡಿಸಿಷನ್ ಮೇಕಿಂಗ್ ಎಲ್ಲ ತುಂಬ ಕಷ್ಟ ಆಗ್ತಾ ಇದೆ ಗುರುಗಳೇ. ಹೌದಾ? ಅಂದರೆ ಮೂಡ್ ಸ್ವಿಂಗ್ ಜಾಸ್ತಿ ಆಗ್ತಿದೆ, ಏನೋ ಡಿಸೈಡ್ ಮಾಡೋಕ್ಕಾಗ್ತಿಲ್ಲ, ಏನೋ ವಿಚಾರಗಳನ್ನು ಸೀರಿಯಸ್ ಆಗಿ ಮಾಡುವಾಗ ಬ್ಲ್ಯಾಂಕ್ ಔಟ್ ಆಗಿಬಿಡ್ತೀರಾ, ಮುಂದೇನು ಅನ್ನೋದು ಗೊತ್ತಾಗಲ್ಲ, ಎಲ್ಲ ಆಗ್ತಿರೋದು ನಿಜವೇ? ಅದು ಇನ್ನೊಂದು ಏನಂದರೆ ಇದನ್ನು ಕಂಟಿನ್ಯೂಸ್ ಆಗಿ ಯೋಚನೆ ಮಾಡ್ತಾನೆ ಇದ್ದಾರೆ ಗುರುಗಳೇ. ಹಾಗಾಗಿ ಏನಾಗ್ತಿದೆ, ತಲೆನೋವು ಸಿಕ್ಕಾಪಟ್ಟೆ ಬರ್ತಾ ಇದೆ ಅವ್ರಿಗೆ. ಅದರಿಂದ ಸುಸ್ತು ಸಂಕಟ ತುಂಬ ಜಾಸ್ತಿ ಆಗ್ತಾ ಇದೆ, ತುಂಬ ಬೇಗ ಎನರ್ಜಿ ಕಮ್ಮಿ ಆಗೋಗ್ತಾ ಇದೆ ಅವ್ರಿಗೆ. ಒಂದು ದಿನದಲ್ಲಿ ಏನಾರು ಒಂದು 5 ಕೆಲಸ ಮನಸ್ಸಿಗೆ ಹಚ್ಕೊಂಡಿತ್ತು ಅಂದರೆ, ಮನಸ್ಸಿನಲ್ಲಿ ಅಂದ್ಕೊಂಡಿರ್ತಾರೆ ಈ ಒಂದು 5 ಕೆಲಸ ಮುಗಿಸ್ಲೇಬೇಕು ಇವತ್ತು ಅಂತ. ಬಟ್ ಒಂದು ಕೆಲಸನೂ ಆಗದಾರಾಗ ತುಂಬ ಟೆನ್ಷನ್ ಆಗುತ್ತೆ, ತುಂಬ ಬೇಜಾರಾಗುತ್ತೆ, ತುಂಬ ಸುಸ್ತಾಗ್ಬಿಟ್ಟಿರ್ತಾರೆ. ಆ ಕೆಲಸನೂ ಪರಿಪೂರ್ಣವಾಗಿ ಆಗದಿರೋದಕ್ಕೆ ಹತಾಶ ಭಾವ ಬಂದುಬಿಟ್ಟಿರುತ್ತೆ ಗುರುಗಳೇ. ಹೌದಾ? ಬೇಗ ಡಿಸ್ಟರ್ಬ್ ಆಗ್ಬಿಡ್ತೀರಾ, ಏನೂ ಮಾಡ್ಲಿಕ್ಕೆ ಆಗ್ತಿಲ್ಲಲ್ಲಪ್ಪ ಅಂತ. ಇದರಿಂದ ಇರಿಟೇಷನ್ ಆದಾಗ ತುಂಬ ಸಿಟ್ಟು ಕೂಡ ಮಾಡ್ಕೋತಿದ್ದಾರೆ, ಅಂದರೆ ತುಂಬ ತೀಕ್ಷ್ಣವಾಗಿ ಮಾತಾಡಿರ್ತಾರೆ. ಕೋಪ ಮಾಡಿಕೊಂಡ್ರು ಅಂದರೆ ಮುಖ ಗಂಟು ಹಾಕ್ಕೊಂಡು ಹೇಳುವಂಥ ವಿಚಾರ ಅಂತಲ್ಲ, ತುಂಬ ತೀಕ್ಷ್ಣವಾಗಿ ಮಾತಾಡ್ಬಿಡ್ತಾರೆ, ನೇರವಾಗಿ ಮಾತಾಡಿರ್ತಾರೆ. ಅದರದ್ದು ತೂಕ ಜಾಸ್ತಿ ಇರುತ್ತೆ, ಅದರಿಂದ ಆಪೋಸಿಟ್ ವ್ಯಕ್ತಿಗೆ ಯಾವ ರೀತಿ ಅನುಭವ ಆಗುತ್ತೆ ಅನ್ನೋದು ಕೂಡ ಯೋಚನೆ ಮಾಡಿರೋದಿಲ್ಲ. ಆ ಮನಸ್ಥಿತಿ ಪ್ರಜ್ಞಾವಸ್ಥೆ ಎರಡೂ ಇರೋದಿಲ್ಲ ಆ ಮೊಮೆಂಟಲ್ಲಿ ಗುರುಗಳವ್ರಿಗೆ. ಸಿಟ್ಟು ಬಂದಾಗ ಏನು ಹೇಳ್ತಿದ್ದೀನಿ ಏನು ಮಾಡ್ತಿದ್ದೀನಿ ಗೊತ್ತಾಗಲ್ಲ, ಆಮೇಲೆ ರಿಪೆಂಡ್ ಮಾಡ್ಕೊಳ್ಳೋದು. ಆಮೇಲೆ ಸಾಕಷ್ಟು ಹೇಳ್ದಂಗೆ ತುಂಬ ರಿಪೆಂಡ್ ಮಾಡ್ಕೋತಾರೆ, ಆಮೇಲೆ ಯೋಚನೆ ಮಾಡ್ತಾರೆ, ಓ ನಾನು ಈ ಥರ ಮಾತಾಡಿದೆ ಇದರಿಂದ ನನಗೇನು ಎಫೆಕ್ಟ್ ಆಗುತ್ತೆ ಅನ್ನೋದು ಕೂಡ ತುಂಬ ಯೋಚನೆ ಮಾಡ್ತಾರೆ. ಆದರೆ ಅಷ್ಟೊತ್ತಿಗೆ ಕಾಲ ಮೀರಿ ಹೋಗಿರುತ್ತೆ ಗುರುಗಳೇ. ಇದು ಇವ್ರಿಗೆ ಆಗ್ತಾ ಇರುವಂಥ ಮಾನಸಿಕ ಸಮಸ್ಯೆ. ದೈಹಿಕವಾಗಿ ಹೇಳಬೇಕು ಅಂದರೆ ವಿಪರೀತ ಸುಸ್ತಿದೆ ಗುರುಗಳೇ, ಸುಸ್ತು ಬಾಧೆ ಜಾಸ್ತಿ ಇದೆ, ಊಟ ತಿಂಡಿ ಮಾಡೋಕ್ಕಾಗ್ತಾ ಇಲ್ಲ, ಉಸಿರಾಟದಲ್ಲಿ ವ್ಯತ್ಯಾಸ ಬರ್ತಾ ಇದೆ, ಬೆನ್ನಿನ ಭಾಗದಲ್ಲೆಲ್ಲ ತುಂಬ ನೋವಿದೆ ಗುರುಗಳೇ ಅವ್ರಿಗೆ. ಹೌದಾ? ಬ್ಯಾಕ್ ಪೇನ್ ಎಲ್ಲ ಜಾಸ್ತಿ ಇದೆ, ತುಂಬ ನೋವು ಇದೆ. ಈಗ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಕೆಲಸ ಮಾಡಿದ್ರೆ ಸುಸ್ತಾಗ್ಬಿಡುತ್ತೆ, ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ ಅವ್ರಿಗೆ.
ಊಟ ಸಮಸ್ಯೆನೂ ಜಾಸ್ತಿ ಆಗ್ತದೆ. ಯಾಕಂದರೆ ಗ್ಯಾಸ್ಟ್ರೈಟಿಸ್ ದೇಹಕ್ಕೆ ಅಂತಲೇ ಇದೆ ಗುರುಗಳೇ, ಸಾಕಷ್ಟು 20-30 ಭಾಗ ದೇಹಕ್ಕೆ ರೂಢ್ಕೊಂಡ್ಬಿಟ್ಟಿದೆ. ಊಟ ತಿಂಡಿ ಮಾಡಿದ್ದು ಜೀರ್ಣಕ್ರಿಯೆ ವರ್ಕ್ ಆಗ್ತಾಯಿಲ್ಲ ಕರೆಕ್ಟಾಗಿ. ಆಮೇಲೆ ಹೊಟ್ಟೆ ಸಮಸ್ಯೆ ತುಂಬ ನೋವು ಬರುತ್ತೆ, ಹೊಟ್ಟೆ ಹಿಂಡ್ದಂಗೆ ಆಗುತ್ತೆ, ಹಿಸುಕ್ದಂಗೆ ಆಗುತ್ತೆ. ಒಂಥರ ಹೊಟ್ಟೆ ಸುತ್ತಲೂ ಬಟ್ಟೆ ಕಟ್ಟಿ ಹಿಂಡಿದ್ರೆ ಯಾವ ಥರ ಆಗುತ್ತೆ ಆ ರೀತಿಯಾದಂಥ ಅನುಭವ ಅವ್ರಿಗೆ ತುಂಬ ಆಗ್ತಾಯಿದೆ ಗುರುಗಳೇ. ಹೊಟ್ಟೆಯಲ್ಲಿ ತುಂಬ ಹಿಂಡ್ದಂಗೆ ಆಗುತ್ತೆ, ಸ್ವಲ್ಪ ಮೇಲ್ ಆಗುತ್ತೆ ಅಷ್ಟೇ. ಅಂದ್ರೆ ಈ ಮೇಲ್ಗಡೆ ಆ ಪೋರ್ಷನ್ನಲ್ಲಿ ಡಯಾಫ್ರಮ್ ಇದೆಯಲ್ಲ ಗುರುಗಳು, ಡಯಾಫ್ರಮ್ ಜಾಗದಲ್ಲಿ ಅವ್ರಿಗೆ ತುಂಬ ಅನ್ಈಸಿನೆಸ್ ಆಗುತ್ತೆ. ಯಾಕಂದ್ರೆ ಹೊಟ್ಟೆ ಒಳಗೆ ಊಟ ಹೋಗ್ಬೇಕಾದ್ರೂ ಅಷ್ಟೇ ಸಾಕಷ್ಟು ಒತ್ತದಂಗೆ ಆಗುತ್ತೆ ಅವ್ರಿಗೆ ಆ ಡಯಾಫ್ರಮ್ ಜಾಗದಲ್ಲಿ. ಅವ್ರಿಗೆ ಈ ರೀತಿಯಾದಂಥ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದಾರೆ ಗುರುಗಳವರು. ಇದರಿಂದ ನೆಮ್ಮದಿಯಾಗಿ ನಿದ್ದೆನೂ ಮಾಡೋಕ್ಕಾಗ್ತಿಲ್ಲ, ತುಂಬ ಒದ್ದಾಡ್ತಾರೆ, ತುಂಬ ಕೆಟ್ಟ ಕನಸುಗಳು ಬೀಳುತ್ತೆ, ಒಂದೊಂದ್ಸಲಿ ತುಂಬ ಡಿಸ್ಟರ್ಬ್ಡ್ ಸ್ಲೀಪ್ ಇದೆ. ಕೆಲವೊಂದ್ಸತಿ ಆರಾಮಾಗಿ ಮಲ್ಕೊಂಡಿರ್ತಾರೆ, ಅಂದರೆ ಕೆಟ್ಟ ವಿಚಾರಗಳನ್ನ ಯೋಚನೆ ಮಾಡದೇ ಇರೋ ದಿನ ಏನಾಗಿರುತ್ತೆ, ಸ್ವಲ್ಪ ಆರಾಮಾಗಿ ಮಲಗಿರ್ತಾರೆ. ಬಟ್ ಕೆಟ್ಟ ವಿಚಾರಗಳು ಏನಾದ್ರು ಕೆಟ್ಟ ಘಟನೆಗಳು ನಡೆದು ಇಲ್ಲ ವಿಚಾರಗಳು ಬಂದು ಇಲ್ಲ ಯಾವುದೋ ಒಂದು ಕೆಟ್ಟ ಸ್ಟೇಟ್ಮೆಂಟು ಅವ್ರ ಕಿವಿಲಿ ಬಿದ್ದು ಅದು ರಿಜಿಸ್ಟರ್ ಆಗಿದ್ರೆ ಅವತ್ತು ತುಂಬ ಡಿಸ್ಟರ್ಬ್ಡ್ ಸ್ಲೀಪ್ ಆಗಿರುತ್ತೆ ಗುರುಗಳೇ. ಹೌದಾ? ನೈಟಲ್ಲಿ ಅದು ಡಿಸ್ಟರ್ಬ್ ಮಾಡುತ್ತೆ ನಿಮಗೆ. ಈ ರೀತಿಯಾದಂಥ ವ್ಯತ್ಯಾಸಗಳಲ್ಲಿ ಬಳಲ್ತಾ ಇದ್ದಾರೆ ಗುರುಗಳು. ಮುಖ್ಯವಾಗಿ ಅದೇ ನಾನು ಹೇಳಿದ್ನಲ್ಲ, ತೀಕ್ಷ್ಣವಾಗಿ ಮಾತಾಡಿರ್ತಾರಲ್ಲ, ಅದರಿಂದಲೇ ಸಮಸ್ಯೆಗಳು ಅವ್ರಿಗೆ ಜಾಸ್ತಿ ಆಗ್ತಾ ಇರೋದು. ಈಗ ಇವರಿಗೆ ಹೇಳಿದ್ದೆಲ್ಲ ಸಮಸ್ಯೆಗಳು ನಿಜವೇ? ನಿಜ. ಇದಕ್ಕೆ ಏನೊಂದು ಏನೋ ಅಂತ ಪರಿಹಾರಕ್ಕೋಸ್ಕರ ಏನು ಮಾಡ್ಲಿಲ್ವೇ ಈ ಹೆಲ್ತ್ ಇಶ್ಯೂಸ್ಗೆ? ಮೆಡಿಕಲ್ ಏನೋ ತೋರಿಸ್ಲಿಲ್ವೇ? ಏನೇನು ಪ್ರಯತ್ನ ಮಾಡಿದ್ರೆ? ಬ್ಲಡ್ ಟೆಸ್ಟಿಂಗು, ಆಮೇಲೆ ಥೈರಾಯ್ಡ್ ಟೆಸ್ಟಿಂಗು, ಥೈರಾಯ್ಡ್ ಟೆಸ್ಟ್ ಪೇನಿಗೆ ಸ್ಕ್ಯಾನ್ ಮಾಡಿಸಿದಾಗ ಬ್ಯಾಕ್ ಪೇನಿಗೆ ಇನ್ನು ಸ್ವಲ್ಪ ವಿಟಮಿನ್ಸ್ ಕಮ್ಮಿ ಇದೆ ಅಂತ ಬಂತು ಅಷ್ಟೇ. ಅದಕ್ಕೆ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡ್ವಿ, ಬಟ್ ಏನು ಕ್ಯೂರ್, ಹಾ ತಗೊಂಡು ಸ್ವಲ್ಪ ದಿನ ಕ್ಯೂರ್ ಆಯಿತು. ಮತ್ತೆ ನಂಗೆ ಅದೇ ಸೊ ಸಪೋರ್ಟಿಂಗ್ ತೊಗೊಂಡು, ಏನೇ ವರ್ಕ್ ಮಾಡ್ಬೇಕಂದ್ರೆ ಸಪೋರ್ಟಿಂಗ್ ತೊಗೊಂಡು ಮಾಡಿ ಅಂದರು. ನಂಗೆ ಸಪೋರ್ಟಿಂಗ್ ಸಿಗ್ತಿರ್ಲಿಲ್ಲ ಜಾಸ್ತಿ, ಮತ್ತು ತಿಂದಿದ್ದು ಜೀರ್ಣ ಆಗ್ತಿರ್ಲಿಲ್ಲ. ಅದರಿಂದ ಬ್ಯಾಕ್ ಪೇನಿಗೂ ಇದಕ್ಕೂ ಕನೆಕ್ಟ್ ಆಗಿ ಜಾಸ್ತಿ ನನಗೆ ಡೈಜೆಷನ್ ಪ್ರಾಬ್ಲಮ್ ಆಗ್ತಿದೆ. ಅದಕ್ಕೆ ಸುಸ್ತು ಆಯಸಲ್ಲ ಜಾಸ್ತಿ ಇದೆ ನನಗೆ. ಇವಾಗ ನಾನು ಸುಸ್ತು ಅಂತ ಬರೋದಿಲ್ಲ, ಬಟ್ ಹೆವಿ ಹೆಡ್ ಪೇನ್ ಜಾಸ್ತಿ ಬರುತ್ತೆ, ಹೆಡ್ಡೇಕ್ ಜಾಸ್ತಿ ಆಗುತ್ತೆ, ಒನ್ ಸೈಡ್ ನೋವು ಬರುತ್ತೆ. ಮತ್ತು ಇವಾಗ ಬ್ಯಾಕ್ ಪೇನ್ ಜಾಸ್ತಿ ಬರ್ತಿದೆ, ಬಿಕಾಸ್ ನಾನು ಒಂದೇ ಬೆಳಗ್ಗಿಂದ ಸಂಜೆವರೆಗೂ ಜಾಬ್ ಮಾಡ್ತೀನಲ್ಲ, ಅಲ್ಲಿ ಕೂತ್ಕೊಂಡೇ ಇರ್ತೀನಿ, ಅದಕ್ಕೂ ಇದಕ್ಕೂ ಜಾಸ್ತಿ ಪೇನ್ ಅಪ್ಪರ್ ಬ್ಯಾಕ್. ಹಾಂ, ಅದರಿಂದ ನನಗೆ ಸ್ವಲ್ಪ ಅಂತ. ಓಕೆ, ಈಗ ಮೆಡಿಕಲಲ್ಲಿ ವರ್ಕ್ ಆಗಲಿಲ್ಲ ಅನ್ನೋದು ಕನ್ಫರ್ಮ್ ಆಯಿತು. ಓಕೆ, ಅದನ್ನು ಬಿಟ್ಟು ಬೇರೆ ಏನು ಪ್ರಯತ್ನ ಮಾಡಿದ್ರಿ? ಅದೇ ಕೆ ನನ್ನ ಜಾತಕ ತೊಗೊಂಡೋಗ್ಬಿಟ್ಟು ಏನು ಪ್ರಾಬ್ಲಮ್ ಹಿಂಗೆಲ್ಲ ಆಗ್ತಿದೆ ಅಂತ ಕೇಳಿದ್ರೆ ಅವರು ಹೇಳಿದ್ರು ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿದ್ದಾರೆ ಹಾಗೆ. ಆದರೂ ಅದಕ್ಕೇನೋ ಪರಿಹಾರ ಆಯ್ತಾ? ನಂಬಲಿಲ್ಲ ಮಾಡು, ಅದೇನೋ ನಿಂಬೆಹಣ್ಣೆಲ್ಲ ಕೊಟ್ಟು ಮಾಡಿದ್ರು ಓಕೆ ಅಂತ ಮಾಡಿಸಿದ್ವಿ. ಓ, ಅದು ಆ ಪರಿಹಾರನೂ ಮಾಡಿದ್ದೀರಿ. ಓಕೆ, ಏನೂ ಆಗಿಲ್ಲ, ಏನು ಉಪಯೋಗಕ್ಕೆ ಬರಲಿಲ್ಲ. ಸೊ ದೀಸ್ ಆರ್ ಆಲ್ ನಿಮ್ಮ ಪ್ರಯತ್ನ ಮುಗಿದಿರೋದು. ಓಕೆ, ಈಗ ಏನು ಕಾರಣಪ್ಪ ಇದಕ್ಕೆ? ಕಾರಣ ಆ್ಯಕ್ಚುಲಾಗಿ ಆಗಿದೆ ಗುರುಗಳೇ, ಮಾಟ ಆಗಿದೆ. ಮಾಟ ಆಗಿರೋದು ನಿಜ, ಮಾಟ ಆಗಿರೋದು ನಿಜ, ಜೊತೆಗೆ ಮದ್ದು ಬಿದ್ದಿದೆ. ಆ ಮಾಟ ಮದ್ದು ಒಟ್ಟಿಗೆ ಆಗಿದೆ. ಯಾಕೆಂದರೆ ಹೊಟ್ಟೆ ಸಮಸ್ಯೆ ಜಾಸ್ತಿ ಆಗ್ತಾ ಇರೋದು ಮದ್ದು ಬಿದ್ದಾದ್ಮೇಲೆ. ಎರಡು ಒಟ್ಟಿಗೆ ಆಗಿರೋದು 10 ವರ್ಷ ಆಗಿದೆ ಗುರುಗಳೇ ಅವರಿಗೆ. ಈ 10 ವರ್ಷದಿಂದ ಈಚೆಗೆ ಇವರಿಗೆ ಸಮಸ್ಯೆಗಳು ನಿಧಾನಕ್ಕೆ ಉಲ್ಬಣಗೊಳ್ತಾ ಬಂತು, ಅಂದರೆ ಹಂತಂತವಾಗಿ ಬೆಳೀತಾ ಬಂತು. ಅವಾಗ ಅವ್ರು ಏನಂದರೆ ಮಾನಸಿಕವಾಗಿ ಈಗಲೂ ಎಷ್ಟು ಸದೃಢವಾಗಿದ್ದಾರೋ ಅಷ್ಟೇ ಸದೃಢವಾಗಿ ಇನ್ನೂ ಜಾಸ್ತಿ ಇದ್ದರು. ಸೊ ಹಾಗಾಗಿ ಅದನ್ನು ತಡೆಯೋ ಶಕ್ತಿ ಅವಾಗಿತ್ತು, ಸ್ವಲ್ಪ ದೇಹದಲ್ಲಿ ಶಕ್ತಿ ಇತ್ತು, ತಡೆಯೋ ಶಕ್ತಿ ಇತ್ತು, ತಡ್ತಾ ಇದ್ರು. ಈ ಕಳೆದ ಒಂದು 5 ವರ್ಷದಿಂದ ಈಚೆಗೆ ಸಮಸ್ಯೆಗಳು ಹಂತಂತವಾಗಿ ಬೆಳೀತಾ ಬಂದು ಈಗ 2 ವರ್ಷದಿಂದ ತುಂಬ ಜಾಸ್ತಿ ಆಗಿದೆ. ಕಂಟ್ರೋಲ್ ಮಾಡ್ಕೊಳ್ಳೋದು ಕಷ್ಟ ಆಗ್ತಾ ಇದೆ ಗುರುಗಳೇ. ಈ ವೇರಿಯೇಷನ್ಸ್ ನಿಜನಾ ಇಲ್ಲ? 5 ಇಯರ್ಸಿಂದ ಸ್ವಲ್ಪ ಹೆಚ್ಚಾಗಿ 2 ಇಯರ್ಸಿಂದ ವಿಪರೀತ ಆಗಿರೋದು ನಿಜನಾ? 3 ಇಯರ್ಸಿಂದ ಅಂದರೆ ಈ ಟೋಟಲ್ 5 ಇಯರ್ಸಿಂದನೇ ಹೆಚ್ಚಾಗ್ತಾ ಬಂದಿದೆ. ತುಂಬ ಗಮನಕ್ಕೆ ಬಂದು ಈಗ ಸ್ವಲ್ಪ ಜಾಸ್ತಿ ಅನ್ನಿಸ್ತಾ ಇದೆ, ವಿಪರೀತ ಆಗಿದೆ. ಇದು ಸಮಸ್ಯೆಯ ಮೂಲ. ಬೇರೆ ಇನ್ನೇನು ಸಮಸ್ಯೆ ಇಲ್ಲ, ಬೇರೆ ಇನ್ನೇನು ರೂಟ್ ಇಲ್ಲ, ಮೇನ್ ಬಂದು ಈ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋದು, ಮದ್ದು ಬಿದ್ದಿದೆ, ಮದ್ದು ಬಿದ್ದಿರೋದು, ಈ ಮಾಟದ ಒಂದೇ ಸೋಲ್ ದೇಹದಲ್ಲಿ ಒಂದೇ ಸೋಲ್ ಇರೋದು. ಈ ಬ್ಯಾಕ್ ಪೇನ್ಗೂ ಇದಕ್ಕೂ ಏನು ಸಂಬಂಧ? ಬ್ಯಾಕ್ ಪೇನು ದೈಹಿಕವಾಗೇ ಇದೆ ಗುರುಗಳೇ ಸ್ವಲ್ಪ ಆ್ಯಕ್ಚುಲಾಗಿ, ಅದರದ್ದು ಆದರೆ ಮಾಟ ಆದಮೇಲೆ ತೀವ್ರತೆ ಜಾಸ್ತಿ ಆಯಿತು ಗುರುಗಳೇ, ನೋವು ಜಾಸ್ತಿ ಆಗ್ತಾ ಶುರು ಆಯಿತು. ತೀವ್ರತೆ ಕಂಟ್ರೋಲ್ ಮಾಡ್ಕೊಳ್ಳೋದು ಕಷ್ಟ. ಅಂದರೆ ಏನು ಪರ್ಸೆಂಟೇಜ್ ಇದೆ ಇವಳು ದೇಹಕ್ಕೆ ಅಂತ? ದೇಹಕ್ಕೆ ಅಂತಲೇ 35% ಅವಳು ರೂಢ್ಕೊಂಡಿದೆ ಗುರುಗಳೇ. ದೇಹಕ್ಕೇನೆ ಇರೋದು? ಹೌದು, ಈ ಮಾಟದಿಂದ ಸ್ವಲ್ಪ ಹೆಚ್ಚಾಗಿದೆ, ಜಾಸ್ತಿ ಆಗಿದೆ. ಸೊ ಮಾಟ ಆಗಿ ಹಳೇದಾಗಿರೋದ್ರಿಂದ ಮೆಡಿಸಿನ್ ಯಾವುದು ವರ್ಕ್ ಆಗ್ತಿಲ್ಲ ದೇಹಕ್ಕೆ. ಹೌದು, ಅವ್ರು ಏನು ವಿಟಮಿನ್ ಟ್ಯಾಬ್ಲೆಟ್ಸ್ ತೊಗೋತಿದ್ದಾರೆ ಅದು ಕೂಡ ಎನರ್ಜಿ ಕನ್ವರ್ಷನ್ ಆಗ್ತಾ ಇಲ್ಲ.
ಏನೇ ಊಟ ತಿಂಡಿ ಮಾಡಿದ್ರೂ ಎನರ್ಜಿ ಕನ್ವರ್ಷನ್ ಆಗ್ತಿಲ್ಲ, ಸಪ್ಲಿಮೆಂಟ್ಸ್ ತೊಗೊಂಡ್ರೂ ಎನರ್ಜಿ ಕನ್ವರ್ಷನ್ ಆಗ್ತಾ ಇಲ್ಲ, ಸುಸ್ತೂ ಕಮ್ಮಿ ಆಗಿಲ್ಲ ಅವ್ರಿಗೆ. ಕಾಲು ಮಾತ್ರ ಜಾಸ್ತಿ ನೋವು ಬರುತ್ತೆ, ಯಾವಾಗಲೂ ಬರೋದಿಲ್ಲ, ಬಂದರೆ ತಡ್ಕೊಳ್ಳಿಕ್ಕಾಗಲ್ಲ. ಎಡಗಾಲ ಒಂದ್ಸಲ ಎಡಗಾಲೇ ಜಾಸ್ತಿ ಬರೋದು, ಬಟ್ ಈಗ ಈಗ ಬಲಗಾಲು ಬರ್ತಾ ಇದೆ. ಸೊ ಊಟ ಓವರ್ಆಲ್ ಈಗ ಒಂಥರ ಸೊಂಟದಿಂದ ಕೆಳಗಡೆಗೆ ಏನದು ತ್ರಾಣ ಕಡಿಮೆ ಆಗ್ತಿದೆಯಾ? ಹೌದು ಹೌದು, ಬ್ಲಡ್ ಸರ್ಕ್ಯುಲೇಷನ್ ಸ್ಲೋ ಆಗ್ತಾ ಇದೆ, ಹಾಗಾಗಿ ಅದರ ವೆಯ್ಟ್ ಇನ್ಕ್ರೀಸ್ ಆಗ್ತಾ ಇದೆ. ಅದಕ್ಕೆ ವೆಯ್ಟ್ ಇರೋ ವೆಯ್ಟೇ ಇನ್ಕ್ರೀಸ್ ಆದಂಗೆ ಫೀಲ್ ಆಗ್ತಾ ಇದ್ದಾರೆ, ಹಾಗಾಗಿ ಆ ನರ್ವ್ಸ್ ಮೇಲೆ ತುಂಬ ಪ್ರೆಷರ್ ಬರ್ತಾ ಇದೆ. ಸೊ ಆ ಪೇನ್ ಅವ್ರಿಗೆ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಓಕೆ, ಬಟ್ ಈಸ್ ಬಾಡಿ ಸ್ಟೋನ್ ಲೀನ್ ಇರೋದು ಇದು ಸ್ವಾಭಾವಿಕವಾಗೇ ಇದೆ ಗುರುಗಳೇ, ಅವರು ಈ ಜನ್ಮಕ್ಕೆ ಅಂತಲೇ ಇದೆ. ಅಲ್ಲ, ಬಿಕಾಸ್ ಆಫ್ ಈ ಮಾಟ ಮದ್ದು ಆದಮೇಲೆ ವೆಯ್ಟ್ ರೆಡ್ಯೂಸ್ ಆಗ್ತಿರೋದಿಲ್ಲ, ವೆಯ್ಟ್ ರೆಡ್ಯೂಸ್ ಆಗ್ತಿರೋದಿಲ್ಲ, ಬಟ್ ಏನಂದ್ರೆ ಪೇನ್ಸ್ ಕಮ್ಮಿ ಆಗಲ್ಲ, ಅದು ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಈಗ ನಮಗಿಲ್ಲಿ ಕಂಡು ಬರ್ತಾ ಇರೋದು ಏನು ಅಂದರೆ, ನಿಮಗೆ ಎಲ್ಲ ಸಮಸ್ಯೆಗಳಿಗೆ ಇವೆರಡೆ ಇದೊಂದೇ ಮೂಲ, ಅಂದರೆ ಒಂದು ಮಾಟ ಆಗಿರೋದು, ಇನ್ನೊಂದು ಮದ್ದಾಗಿರೋದು, ಇದು ಒಂದು. ಬಟ್ ನಿಮ್ಮ ಪ್ರಯತ್ನದಲ್ಲಿ ವಿಫಲತೆ ಇದೆ ಅಷ್ಟೇ, ಅಂದರೆ ಯಾವುದಲ್ಲೂ ನಿಮ್ಗೆ ಸಕ್ಸಸ್ ಸಿಕ್ಕಿಲ್ಲ ಅಷ್ಟೇ. ಅದ್ರ ಜೊತೆಯಲ್ಲೇ ಕೂಡ ನಿಮಗೀಗ ಅವ್ರು ಹೇಳಿದ ಹಾಗೆಯೇ ನಿಮ್ಮ ಬ್ಲ್ಯಾಂಕ್ನೆಸ್ ಬರೋದೇ ಆಗಲಿ, ಸ್ಟಮಕ್ ಡಿಸ್ಟರ್ಬೆನ್ಸೇ ಆಗಲಿ, ನೀವು ಡಯಾಫ್ರಾಮ್ ರಿಲೇಟೆಡಲ್ಲಿ ಹೇಳ್ತಿದ್ದೀರಿ, ಬಟ್ ಟೋಟಲಿ ಇಸ್ ಅ ಪಾರ್ಟ್ ಆಫ್ ದ ಸ್ಟಮಕ್ಕೇ ಅಲ್ವಾ? ಸೊ ಅಲ್ಲೂ ಸಮಸ್ಯೆ ಬರ್ತಾ ಇರೋದಾಗಲಿ, ಬ್ಯಾಕ್ ಪೇನೇ ಆಗಲಿ, ಆಯಿತಾ, ನಿಮಗೆ ಯಾವ ಕೆಲಸ ಕಾರ್ಯಗಳು ಆಗದೇ ಇರೋದೇ ಆಗಲಿ, ಸಿಟ್ಟು ಸಿಡುಕು ಹೆಚ್ಚಾಗ್ತಿರೋದೇ ಆಗಲಿ, ಈ ಎಲ್ಲ ರಿಲೇಟೆಡಲ್ಲೂ ಇದೇ ಕಾರಣ ಅಂತ ಕಂಡು ಬರ್ತಿದೆ. ಈಗ ಇದನ್ನು ಕ್ಲಿಯರ್ ಮಾಡೋಣವಾ? ಆತ್ಮನು ಕ್ಲಿಯರ್ ಆಗಿದೆ, ಹೊಟ್ಟೆಗೆ ಹಾಕಿರೋ ಮದ್ದು ಒಂದು ಲೆವೆಲ್ಗೆ ಇಳಿದಿದೆ. ಇದರಿಂದ 15 ದಿವಸದಲ್ಲಿ ನಿಮಗೆ ಒಂದು 10-20% ವ್ಯತ್ಯಾಸ ಬರುತ್ತೆ. ಬಟ್ ಈ ಮಾಟ ಮದ್ದು ಒಂದು ದಿವಸಕ್ಕೆ ಸರಿ ಹೋಗಲ್ಲ, 3 ತಿಂಗಳು ಪ್ರತಿ 15 ದಿವಸಕ್ಕೊಮ್ಮೆ ಆಫೀಸಿಗೆ ಬರಬೇಕು, ಈ ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡಬೇಕು. ಇವತ್ತು ಇದಾದಮೇಲೆ ಈಗ ಹೇಳ್ಕೊಡೋ ಧ್ಯಾನವನ್ನು ಬೆಳಗ್ಗೆ 1/2 ಗಂಟೆ ಸಂಜೆ 1/2 ಗಂಟೆ ಸಿನ್ಸಿಯರಾಗಿ ಮಾಡಬೇಕು. ವೀಕ್ಷಕರೇ, ಈಗ ಒಂದು ವಿರಾಮ, ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ, ಕಾಯ್ತಾ ಇರಿ. ಆತ್ಮ ಸಂಜೀವಿನಿ, ಇದು ಜನ್ಮ ಜನ್ಮಾಂತರ. ಆತ್ಮ ಸಂಜೀವಿನಿ, ಇದು ಜನ್ಮ ಜನ್ಮಾಂತರ. ವೀಕ್ಷಕರೇ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮ ಸಂಜೀವಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಮಸ್ಯೆಗಳೇ ಜೀವನ ಆಗಿ ಅದರಲ್ಲೇ ನೊಂದು ಬೆಂದವರಿಗೆ ಒಂದು ಸಣ್ಣ ಸಹಾಯ ಕೂಡ ದೊಡ್ಡ ನೆಮ್ಮದಿಯನ್ನ ಕೊಡುತ್ತೆ. ಹಾಗೆ ನೆಮ್ಮದಿಯನ್ನ ಪಡ್ಕೊಂಡವರ ಅನುಭವ ಇಲ್ಲಿದೆ ನೋಡಿ. ಈಗ ನಾನು 60% ಓಕೆ, ನಾನು ಆಕ್ಟಿವ್ ಆಗಿದ್ದೀನಿ, ಚೆನ್ನಾಗಿದ್ದೀನಿ. ಈಗ ನನಗೆ ಆಗಿನ ಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಎಲ್ಲ ಇವಾಗ ಏನೂ ಆಗ್ತಿಲ್ಲ. ಸೊ ನನಗೆ ಇವಾಗ ಒಂದೊಂದು ಎಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತಿದೆ. ಮಂಜುನಾಥ್ ಗುರುಜಿಗೆ ನನ್ನೆಲ್ಲ ಇಲ್ಲಿವರೆಗೂ ಕ್ಯೂರ್ ಮಾಡಿದ್ದಕ್ಕೆ ಅವರಿಗೆ ತುಂಬ ಥ್ಯಾಂಕ್ಸ್. ಯಾವುದೇ ಸಮಸ್ಯೆ ನಮ್ಮನ್ನು ಹೇಳಿ ಕೇಳಿ ಬರೋದಿಲ್ಲ, ಆದರೆ ಸಮಸ್ಯೆಯ ಪರಿಹಾರಕ್ಕೆ ನಮ್ಮ ಪ್ರಯತ್ನ ಬೇಕೇ ಬೇಕು. ಆಗಲೇ ಈ ರೀತಿಯ ಪರಿಹಾರದ ದಾರಿ ಸಿಗೋದಕ್ಕೆ ಸಾಧ್ಯ. ವೀಕ್ಷಕರೇ, ಈಗ ನೋಡೋಣ ಪತ್ರೋತ್ತರ. ನಮಗೆ ಬಂದಿರೋ ಪತ್ರಗಳಿಗೆ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿಯವರು ಯಾವ ರೀತಿ ಉತ್ತರ ಹೇಳ್ತಾರೆ ಅಂತ ನೋಡೋಣ. ಜನಾರ್ದನ್ ಅಂತ ದಾಂಡೇಲಿಯಿಂದ ಒಂದು ಪತ್ರವನ್ನು ಬರೆದಿದ್ದಾರೆ. ಪೂಜ್ಯ ಮಂಜುನಾಥ ಶಾಸ್ತ್ರಿ ಗುರುಜಿಯವರಿಗೆ ಜನಾರ್ದನ್ ಮಾಡುವ ನಮಸ್ಕಾರಗಳು. ನನಗೀಗ 42 ವರ್ಷ, ನನ್ನ ಹೆಂಡತಿಗೆ 36 ವರ್ಷ. ನಮಗೆ ಮಕ್ಕಳಿಲ್ಲ. ನನ್ನ ಹೆಂಡತಿಗೆ ಒಂದು ಸಮಸ್ಯೆ ಇದೆ. ಅವಳ ಮೇಲೆ ಯಾವುದೋ ಆತ್ಮ ಬರುತ್ತದೆ, ಆಗ ಅವಳು ಜೋರಾಗಿ ಕೂಗಾಡುತ್ತಾ ಕುಣಿಯುತ್ತಾಳೆ. ಆಗ ಅವಳು ಬೇರೆ ಯಾವುದೋ ಭಾಷೆಯಲ್ಲಿ ಮಾತಾಡುತ್ತಾಳೆ. ಅವಳಿಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರುವುದಿಲ್ಲ. ಆದರೆ ಆ ಸಂದರ್ಭದಲ್ಲಿ ಬೇರೆ ಭಾಷೆ ಮಾತಾಡುತ್ತಾಳೆ. ಅವಳ ಮೇಲೆ, ಅವಳ ಮೈ ಮೇಲೆ ಆತ್ಮ ಬಂದು ಹೋದ ಮೇಲೆ ಸುಸ್ತಾಗಿ 2-3 ದಿನ ಏಳುವುದೇ ಇಲ್ಲ. ಸುಮಾರು 15 ವರ್ಷಗಳಿಂದ ಈ ಸಮಸ್ಯೆ ನಡೀತಾ ಇದೆ. ಇದರಿಂದಾಗಿ ನಮ್ಮಿಬ್ಬರಿಗೂ ತುಂಬ ಬೇಸರವಾಗಿದೆ. ತಾವು ದಯವಿಟ್ಟು ಈ ಸಮಸ್ಯೆಗೆ ಪರಿಹಾರ ತಿಳಿಸಿದರೆ ತುಂಬ ಸಹಾಯವಾಗುತ್ತದೆ. ನಿಮ್ಮ ಉತ್ತರಕ್ಕಾಗಿ ಕಾಯುತ್ತಿದ್ದೇನೆ. ಇಂದಿ ನಿಮ್ಮ ವಿಶ್ವಾಸಿ ಜನಾರ್ದನ. ಜನಾರ್ದನ ಅವರು ದಾಂಡೇಲಿಯಿಂದ ಅವರ ಹೆಂಡತಿಯ ಸಮಸ್ಯೆಯನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಅವರ ಹೆಂಡತಿಗೆ ಮೈ ಮೇಲೆ ಒಂದು ಆತ್ಮ ಬಂದು ಮೈ ಮೇಲೆ ಮಾತಾಡುತ್ತೆ, ಅದು ಬೇರೆ ಭಾಷೆಯಲ್ಲಿ ಮಾತಾಡುತ್ತೆ.
ಆ ಸಂದರ್ಭದಲ್ಲಿ ಅವರು ತಮ್ಮ ಕಂಪ್ಲೀಟ್ ಕಂಟ್ರೋಲನ್ನು ಕಳ್ಕೊಂಡು ಭಾಳಷ್ಟು ಚೀರಾಡೋದು, ಕೂಗಾಡೋದು, ಮೈ ಮೇಲೆ ಬರೋದರಿಂದ ಒಂಥರ ಅಸ್ತವ್ಯಸ್ತವಾಗಿ ನಡ್ಕೊಳ್ಳುವಂಥ ರೀತಿಯನ್ನು ಇವರು ಕಾಣ್ತಾ ಇದ್ದಾರೆ. ಅದು ಕೂಡ ಕಳೆದ 15 ವರ್ಷಗಳಿಂದ ನಡೀತಾ ಇದೆ ಇದು. ಸೊ ಬಹಳಷ್ಟು ಗಂಡ ಹೆಂಡತಿ ಬೇಸತ್ಬಿಟ್ಟಿದ್ದಾರೆ. ಅದು ಬಂದು ಹೋದ ಮೇಲೆ ಬಹಳಷ್ಟು ಸುಸ್ತಾಗುತ್ತೆ ಅನ್ನೋ ವಿಚಾರವನ್ನು ಕೂಡ ಹೇಳ್ತಿದ್ದಾರೆ. ಅಂದರೆ ಯಾವ ಆತ್ಮ ದೇಹದ ಮೇಲಿದೆ ಅದು ಏನು ಅನ್ನೋದು ಇದುವರೆಗೂ ಅವರಿಗೆ ಮೋಸ್ಟ್ ಪ್ರಾಬಬಲಿ ಗೊತ್ತಾಗಿರಲಿಕ್ಕಿಲ್ಲ. ಈ ಆತ್ಮನೂ ಆ ದೇಹದಿಂದ ರಿಲೀಸ್ ಮಾಡಲಿಕ್ಕೆ ಆಗಿಲ್ಲ ಅನಿಸುತ್ತೆ. ಸೊ ಇವರು ಭಯ ಪಡಬೇಕಾದ್ದೇನಿಲ್ಲ. ಇದು 15 ವರ್ಷದಿಂದ ಇದು ನಡೀತಿದೆ ಅಂದರೆ ಬಹಳಷ್ಟು ವರ್ಷಗಳ ಹಿಂದೆಯೇ ಆ ಆತ್ಮ ಈ ದೇಹವನ್ನು ಸೇರಿಕೊಂಡಿದೆ. ಹೀಗಾಗಿ ಈ ಅವರ ಹೆಂಡತಿ ಕಂಪ್ಲೀಟ್ ತಮ್ಮ ಸೆಲ್ಫ್ ಕಂಟ್ರೋಲನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಅವ್ರು ಏನು ಮಾಡಬೇಕು, ಏನು ಬಿಡಬೇಕು, ಅವರ ಸ್ವಂತಿಕೆ ವರ್ಕ್ ಆಗ್ತಿಲ್ಲ. ಅವರ ಮನಸ್ಸು ಅವ್ರ ಮಾತನ್ನು ಕೇಳ್ತಾ ಇಲ್ಲ. ಸೊ ಹೀಗಾಗಿ ಆ ಆತ್ಮ ಏನಾಗಿದೆ, ಅವರನ್ನು ಕಂಪ್ಲೀಟ್ ಆವರಿಸ್ಕೊಂಡಿರೋದ್ರಿಂದ ಈ ಎಲ್ಲ ಸಮಸ್ಯೆಗಳು ಅವರಲ್ಲಿ ಕಂಡು ಬರ್ತಿದೆ. ಸೊ ಅವರು ಈ ಅವ್ರ ಹೆಂಡತಿಯನ್ನು ಕರ್ಕೊಂಡು ಬರ್ಬೋದು, ಅಥವಾ ಅವರ ಭಾವಚಿತ್ರವನ್ನು ಅಟ್ಲೀಸ್ಟ್ ನಮ್ಮಲ್ಲಿಗೆ ಕಳಿಸ್ಬೋದು, ಅಥವಾ ಅವರೇ ತೊಗೊಂಡು ಬರಬಹುದು. ಈ 3 ಮಾರ್ಗಗಳಲ್ಲಿ ಯಾವುದಾದ್ರು ಒಂದನ್ನು ಅವರು ಉಪಯೋಗಿಸ್ಕೊಂಡು ಈ ಆತ್ಮಚಿಕಿತ್ಸೆಗೆ ಒಳಪಟ್ಟರೆ ಅವ್ರ ಸಮಸ್ಯೆ ಏನು, ಯಾಕೆ ಈ ಆತ್ಮ ಯಾವುದಿದು, ಅವರಿಗೆ ಮಾಟದಿಂದ ಬಂದಿದೆಯಾ ಅಥವಾ ಸುಮ್ಮನೆ ಗಾಳಿಯಲ್ಲಿ ದೇಹ ಸೇರಿಕೊಂಡಿದೆಯಾ ಅಥವಾ ಯಾವ್ದಾದ್ರು ಜನ್ಮಾಂತರದಿಂದ ಬಂದಿದೆಯಾ ಏನು ಅನ್ನೋದನ್ನು ಪತ್ತೆ ಹಚ್ಚಿ ಆ ಆತ್ಮವನ್ನು ಆ ದೇಹದಿಂದ ಬೇರ್ಪಡಿಸೋದ್ರಿಂದ ಖಂಡಿತವಾಗಿ ಅವರು ಈ ಅಸ್ತವ್ಯಸ್ತವಾದ ಬಿಹೇವಿಯರ್, ಈ ವರ್ತನೆ ಏನಿದೆ ಅದು ಖಂಡಿತವಾಗೂ ಅದು ಕಡಿಮೆ ಆಗುತ್ತೆ. ಅವ್ರಿಗೆ ಸೆಲ್ಫ್ ಕಂಟ್ರೋಲ್ ಬರುತ್ತೆ. ಈ ಪದೇ ಪದೇ ಮೈ ಮೇಲೆ ಬರೋದು ನಿಂತು ಹೋಗುತ್ತೆ. ಬಟ್ ಇದು 15 ವರ್ಷದ ಸಮಸ್ಯೆ ಆಗಿರೋದ್ರಿಂದ ಒಂದು ಸರಿಗೆ ಒಂದು ಸೆಷನ್ ಮಾಡಿ ಅಥವಾ ಒಂದು ಟ್ರೀಟ್ಮೆಂಟಲ್ಲಿ ಇದು ಖಂಡಿತ ಸರಿ ಹೋಗಲ್ಲ. ಅಟ್ಲೀಸ್ಟ್ 3 ತಿಂಗಳು ಈ ಸೆಷನ್ನನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ. ಸೊ ಅವರೇ ಬರಲಿ ಅಥವಾ ಅವ್ರ ಫೋಟೋನಾರು ಕಳಿಸಿ ಅಥವಾ ಅವ್ರ ಫೋಟೋನ ತೆಗೆದುಕೊಂಡು ಬಂದರೂ ಪರವಾಗಿಲ್ಲ. ಇವರಿಗೆ ಈ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ನಾವು ಖಂಡಿತವಾಗಿಯೂ ಸಹಾಯ ಮಾಡ್ಬೋದು. ಅದು ಸರಿನೂ ಹೋಗುತ್ತೆ. ಗಾಬರಿ ಬೀಳೋ ಅವಶ್ಯಕತೆ ಇಲ್ಲ. ವೀಕ್ಷಕರೇ, ಪರಿಹಾರ ಇಲ್ಲದ ಸಮಸ್ಯೆಗಳೇ ಇಲ್ಲ. ಆದರೆ ಕೆಲವು ಸಮಸ್ಯೆಗಳ ಪರಿಹಾರಕ್ಕೆ ಸರಿಯಾದ ಕಾಲ ಬರಬೇಕು, ಹಾಗೆ ಸರಿಯಾದ ದಾರಿ ಕೂಡ ಸಿಗಬೇಕು. ಅಂಥ ವಿಶೇಷವಾದ ಒಂದು ದಾರಿ ಆತ್ಮಚಿಕಿತ್ಸೆ. ವೀಕ್ಷಕರೇ, ನಿಮ್ಮ ಸಮಸ್ಯೆ ಎಂಥದ್ದೇ ಇರಲಿ, ನೀವು ನೇರವಾಗಿ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿಯವ್ರನ್ನ ಭೇಟಿಯಾಗಬಹುದು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಿಸಿ ನಂಬರ್ 470 13A Cross 8 ಮುಖ್ಯ ರಸ್ತೆ ವೈಯಾಲಿ ಕಾವಲ್ ಮಲ್ಲೇಶ್ವರಂ ಬೆಂಗಳೂರು 560003. ಇಮೇಲ್ mshastri123@gmail.com. ವೆಬ್ಸೈಟ್ www.mshastri.in. ದೂರವಾಣಿ ಸಂಖ್ಯೆ 88619999992 88619999993. ಆತ್ಮ ಸಂಜೀವಿನಿ, ಇದು ಜನ್ಮ ಜನ್ಮಾಂತರ.